ಇವತ್ತು ನಾನು ಎಲ್ಲ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಜೊತೆಗೆ ಚರ್ಚೆ ಮಾಡಿದೆ ರಿಗಾರ್ಡಿಂಗ್ ಪ್ರಿಪ್ರೇಷನ್ ಫಾರ್ ಕೋವಿಡ್ ಪ್ರಿವೆಂಟಿವ್ ಮೇಜರ್ಸ್. ಸುಮಾರು ಕಡೆ ಇದು ಬಾರ್ಡರ್ ಚೆಕ್ ಪೋಸ್ಟ್ ಕೂಡ ಕ್ರಿಯೇಟ್ ಮಾಡಿದ್ದಾರೆ ಎಸ್ ಪಿ ಮತ್ತು ಡಿ ಸಿ ಅವರು, ಅಲ್ಲಿ ಪೂರ್ತಿ ವ್ಯವಸ್ಥೆ ಮಾಡಿದ್ದಾರೆ. ಡಾಕ್ಟರ್ಸ್ ಕೂಡ ಇದ್ದಾರೆ, ಚೆಕ್ಕಿಂಗ್ ಕೂಡ ಆಗ್ತಾಯಿದೆ, ಕೋವಿಡ್ ಟೆಸ್ಟ್. ಮತ್ತು ಲೋಕಲ್ ಬೋರ್ಡ್ರಿಂಗ್ ಏರಿಯಾದಲ್ಲಿ ಯಾರು ಇದ್ದಾರೆ ಅವ್ರ ಬಗ್ಗೆ ಕೂಡ ಪಾಸ್ ಸಿಸ್ಟಮ್ ಕೂಡ ಡೆವಲಪ್ ಮಾಡ್ತಾಯಿದ್ದಾರೆ. ಇಟ್ ವಿಲ್ ಸಟನ್ಲಿ ಟೇಕ್ ಲಿಟಲ್ ಟೈಮ್, ಬಟ್ ಅದು ಆಗುತ್ತೆ. ಐ ಥಿಂಕ್ ದಟ್ ಸಿಸ್ಟಮ್ ಇಸ್ ಕ್ವೈಟ್ ಗುಡ್. ಮತ್ತು ಯಾರು ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಆಗಿದೆ ಅವರಿಗೆ ಮಾತ್ರ ಬಿಡ್ತಾಯಿದ್ದಾರೆ ಈಗ. ಆ್ಯಂಡ್ ನಿಧಾನಾಗಿ ಎಲ್ಲ ಜನ ಇಟ್ ವಿಲ್ ವೆರಿ ಪೀಪಲ್ ವಿಲ್ ಬಿಕಮ್ ವೆರಿ ಸೆನ್ಸಿಟಿವ್, ಸೊ ಸಟನ್ಲಿ ದೇ ವಿಲ್ ಫಾಲೋ ಇಟ್. ಐ ಹ್ಯಾವ್ ಡಿಸ್ಕಸ್ ವಿತ್ ದ ಡಿ ಸಿ ಬೆಲ್ಗಾಮ್. ಪ್ರಿಪ್ರೇಷನ್ ಮೆಡಿಕಲ್ ಪ್ರಿಪ್ರೇಷನ್ ಕೂಡ ಚೆನ್ನಾಗಿದೆ ಈಗ ಎಲ್ಲ ಕಡೆ ಹಾಸ್ಪಿಟಲ್, ಮತ್ತು ಟೆಸ್ಟಿಂಗ್ ಫೆಸಿಲಿಟಿ ಕೂಡ ಹೆಚ್ಚಾಗ್ತಾ ಇದೆ. ಕೆಲವು ವ್ಯಾಕ್ಸಿನೇಷನ್ ಬಗ್ಗೆ ನಮಗೆ ಮೆಡಿಕಲ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ, ಯು ವಿಲ್ ಬ್ರಿಂಗ್ ದಿಸ್ ಮ್ಯಾಟರ್ ಟು ದ ಇನ್ಫಾರ್ಮೇಷನ್ ಆಫ್ ದ ಸೀನಿಯರ್ ಆಫೀಸರ್ಸ್. ಆಲ್ದೋ ಇಟ್ ಈಸ್ ಗುಡ್, ಸಫಿಷಿಯಂಟ್ ನಂಬರ್ ಬರ್ತಾ ಇದೆ ವ್ಯಾಕ್ಸಿನ್ ಕೂಡ, ಆದರೆ ಸ್ವಲ್ಪ ಬಾರ್ಡರಿಂಗ್ ಏರಿಯಾದಲ್ಲಿ ಫೋಕಸ್ ಮಾಡಲಿಕ್ಕೆ, ಯಾಕೆಂದರೆ ಜನ ಜಾಸ್ತಿ ತಿರುಗಾಡ್ತಾಯಿದ್ದಾರೆ, ಈ ಕ್ರಾಸ್ ಆಗ್ತಾಯಿದ್ದಾರೆ, ಸೊ ಅದರ ಮೇಲೆ ಫೋಕಸ್ ಮಾಡಲಿಕ್ಕೆ ನಮ್ಮ ಅವ್ರದ್ದು ಸಲಹೆ ಇದೆ. ಅದರ್ ದನ್ ದಿಸ್ ಥಿಂಗ್ಸ್ ಆರ್ ಡೂಯಿಂಗ್ ವೆಲ್ ಆ್ಯಂಡ್ ದ ಎಂಟೈರ್ ಟೀಮ್ ಈಸ್ ವರ್ಕಿಂಗ್ ಇನ್ ಕೋಆರ್ಡಿನೇಷನ್ ಆ್ಯಂಡ್ ಐ ಹೋಪ್ ಇಟ್ ವಿಲ್ ಹ್ಯಾವ್ ಎ ಗುಡ್ ರಿಸಲ್ಟ್ ಇನ್ ದ ಫ್ಯೂಚರ್. ಬಟ್ ಇನ್ ಅಡಿಷನ್ ಟು ದ್ಯಾಟ್, ನಾವು ಗೌರ್ಮೆಂಟ್ ಕಡೆಯಿಂದ ಎಲ್ಲ ಪ್ರಯಾಸ ಮಾಡ್ತಾಯಿದ್ದೀವಿ, ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಚೆನ್ನಾಗಿ ವ್ಯವಸ್ಥೆ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ, ಪ್ರಯಾಸ ಮಾಡ್ತಾಯಿದ್ದಾರೆ. ಆದರೆ ನಮ್ಮ ಎಲ್ಲ ಇಡೀ ಬೆಳಗಾವಿ ಡಿಸ್ಟ್ರಿಕ್ಟ್ ಮತ್ತು ಸಿಟಿ ಎಲ್ಲ ಜನತಾದಿಂದ ಒಂದೇ ಅಪೀಲ್ ಇದೆ, ನಾವು ಏನೂ ವ್ಯವಸ್ಥೆ ಮಾಡಿದರೆ ತಾವು ಸ್ವಲ್ಪ ತಾವೆಲ್ಲರೂ ಮನೆಯಲ್ಲಿ ಮಕ್ಕಳಿಗೆ ಎಲ್ಲ ಪ್ರಿಕಾಷನ್ ತಗೊಂಡಿದ್ರೆ ಏನಾಗಲ್ಲ. ವಿ ಹ್ಯಾವ್ ನಥಿಂಗ್ ಟು ವರಿ ಅಬೌಟ್ ದ ಕೋವಿಡ್, ಪ್ಯಾನಿಕ್ ಆಗಲಿಕ್ಕೆ ಬೇಕಾಗಿಲ್ಲ, ಎಲ್ಲ ವ್ಯವಸ್ಥೆ ಇದೆ. ಈಗ ಆಕ್ಸಿಜನ್ದ ವ್ಯವಸ್ಥೆ ಕೂಡ ಚೆನ್ನಾಗಿ ಆಗಿದೆ, ಹಾಸ್ಪಿಟಲ್ ಕೂಡ ಚೆನ್ನಾಗಿ ಆಗಿದೆ, ಎಲ್ಲ ವ್ಯವಸ್ಥೆ ಇದೆ, ಪ್ಯಾನಿಕ್ ಆಗಲಿಕ್ಕೆ ಬೇಕಾಗಿಲ್ಲ. ವಿ ಹ್ಯಾಸ್ ನಾಟ್ ಬಿ ಸ್ಕೇರ್ಡ್ ಆಫ್ ದ ಕೋವಿಡ್, ಇಟ್ಸ್ ಅ ಡಿಸೀಸ್. ಸೊ ದಿಸ್ ವುಡ್ ಆಲ್ಸೋ ಕೋಆಪ್ರೇಟ್ ಆ್ಯಂಡ್ ದಿಸ್ ವುಡ್ ಆಲ್ಸೋ ಫಾಲೋ, ಅವರು ಕೂಡ ಫಾಲೋ ಮಾಡಬೇಕು. ಮನೆಯಲ್ಲಿ ಕೂಡ ಕೋವಿಡ್ ಬಗ್ಗೆ ಏನೇನು ಪ್ರಿಕಾಷನ್ ತೊಗೋಬೇಕು, ಮಾಸ್ಕ್ ಹಾಕಬೇಕು, ಮತ್ತು ಸೋಷಲ್ ಡಿಸ್ಟೆನ್ಸಿಂಗ್ ಮಾಡಬೇಕು, ಅದೆಲ್ಲ ಫಾಲೋ ಮಾಡಿದ್ರೆ ವಿ ಕ್ಯಾನ್ ವೆರಿ ವೆಲ್ ವಿನ್ ಓವರ್ ದ ಕೋವಿಡ್ ಪ್ಯಾಂಡಮಿಕ್. ಬೆಳಗಾವಿ ಬಾರ್ಡರ್ ಏರಿಯಾಗೆ 75 ವಿಲೇಜಸ್ ಅಟ್ಯಾಚ್ಡ್ ಇದೆ. ಹಾಂ, ಸೊ ಕೆಲವೊಂದಿಷ್ಟು ಜನ ಏನು ಇಲ್ಲ, ಈಗ 22 ಚೆಕ್ ಪೋಸ್ಟರು ಐಡೆಂಟಿಫೈ ಮಾಡಿದ್ದಾರೆ, ಅದು ಎಲ್ಲ ಮೇಲೆ ಇದು ಟೆಸ್ಟಿಂಗ್ ನಡೀತಾ ಇದೆ, ಟೆಸ್ಟಿಂಗ್ ಮತ್ತು ಅದು ನಡೀತಾ ಇದೆ. ಬಟ್ ಕೆಲವು ಏನಾಗ್ತಿದೆ ಆ ಕಡೆ, ಫಾರ್ ಎಕ್ಸಾಂಪಲ್ ಕಾಗಲಲ್ಲಿಂದ ಫ್ಯಾಕ್ಟ್ರಿ ಇದೆ, ಜನ ಹೋಗ್ತಾರೆ ಬರ್ತಾರೆ ಅವ್ರ ಕಾರ್ಮಿಕರು, ನಾನು ಅದಕ್ಕೆ ನಿಲ್ಲಿಸಲಿಕ್ಕೆ ಆಗಲ್ಲ ಅಷ್ಟು. ಸೊ ಅದಕ್ಕೆ ಡಿ ಸಿ ಅವರು ಏನು ಮಾಡ್ತಾಯಿದ್ದಾರೆ, ಒಂದು ಪಾಸ್ ಇಶ್ಯೂ ಮಾಡ್ತಾಯಿದ್ದಾರೆ, ಯಾರು ಐಡೆಂಟಿಫೈ ಹೋಗ್ತಾರೆ ಅವರು, ಅವ್ರ ಬಗ್ಗೆ ಒಂದು ಪಾಸ್ ಇಶ್ಯೂ ಮಾಡ್ತಾಯಿದ್ದಾರೆ, ಸಿಸ್ಟಮ್ ಡೆವಲಪ್ ಮಾಡ್ತಾರೆ ಅವರು. ಸೊ ಅವರಿಗೆ ಸೊಲಿತನ ಕೊಡಬೇಕು. ಬಟ್ ಜನರು ಕೂಡ ತುಂಬ ಜಾಸ್ತಿ ಅನ್ನೆಸರಿ ಈ ಕಡೆಯಿಂದ ಆ ಕಡೆ ಹೋಗಬಾರ್ದು. ಆ ಪ್ರಿಕಾಷನ್ ಕೂಡ ನಾವು ವಿ ಆರ್ ನಾಟ್ ಹಿಯರ್ ಫೈಟಿಂಗ್ ಎ ವಾರ್, ವಿ ಆರ್ ಟ್ರೈಂಗ್ ಟು ಪ್ರಿವೆಂಟ್. ಆ ಪ್ರಿವೆನ್ಷನ್ದಲ್ಲಿ ನಮ್ಮ ಗೌರ್ಮೆಂಟ್ದು ಮಾತ್ರ ಎಲ್ಲ ಮಾಡಲಿಕ್ಕೆ ಇದು ಎಲ್ಲ ಕ್ರಮ ತೊಗೊಂಡ್ರೆ ಆಗಲ್ಲ, ನಮಗೆ ಪಬ್ಲಿಕ್ದಿಂದ ಕೂಡ ಸಹಯೋಗ ಬೇಕೇ ಬೇಕು. ಅವರು ಕೂಡ ಖುದ್ದಾಗಿ, ಯಾಕೆಂದರೆ ಕಾಯಿಲೆ ಆದರೆ ಅವ್ರಿಗೆ ಆಗತ್ತೆ ಇಲ್ವಾ. ಸೊ ಫಾರ್ ದೇ ಓನ್ ಸೇಫ್ಟಿ ದೇ ಶುಡ್ ಡೂ ಇಟ್. ಆ್ಯಂಡ್ ಮತ್ತು ಬಾಕಿಯವರು ಕೂಡ ನಿಗಾ ಇಟ್ಕೋಬೇಕು. ನಮ್ಮ ಪೊಲೀಸರು ಕೂಡ ಸೆನ್ಸಿಟಿವ್ ಆಗಿದ್ದಾರೆ, ಓಕೆ, ಎಲ್ಲೆಲ್ಲಿ ಇದು ಇನ್ಫ್ಯಾಕ್ಟ್ ಭಾಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಒಂದು ಎಲ್ಲ ಬಾರ್ಡ್ರಿಂಗ್ ಏರಿಯಾದಲ್ಲಿ ಎಲ್ಲ ಹಳ್ಳಿಯಲ್ಲಿ ಒಂದೊಂದು ಟೀಮ್ ಮಾಡಿದ್ದಾರೆ, ಆ ಟೀಮ್ದಿಂದ ಮಾಹಿತಿ ಅವರಿಗೆ ಬರುತ್ತೆ. ಆ ಕೋಆರ್ಡಿನೇಷನ್, ಪಬ್ಲಿಕ್ ಕೋಆರ್ಡಿನೇಷನ್ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಅದು ಕೂಡ ನನಗೆ ಕೂಡ ಬೇರೆ ಕಡೆಯಿಂದ ಕೂಡ ನಮಗೆ ಮಾಹಿತಿ ಸಿಕ್ತು, ಯಾಕೆಂದರೆ ನಾನು ಮೊದಲು ಕೆಲಸ ಮಾಡಿದ್ದೀನಿ ಇಲ್ಲಿ. ಸೊ ಐ ಹ್ಯಾಡ್ ಸಮ್ ಮೈ ಓನ್ ಸೋರ್ಸ್ ಆಫ್ ಇನ್ಫಾರ್ಮೇಷನ್. ಸೊ ಕೋಆರ್ಡಿನೇಷನ್ ಇಂಟೀರಿಯರ್ ಏರಿಯಾದಲ್ಲಿ ಆಗ್ತಾಯಿದೆ, ಆದರೆ ಅಲ್ಟಿಮೇಟ್ಲಿ ಇಟ್ ಈಸ್ ಆಲ್ ಇನ್ ದ ಹ್ಯಾಂಡ್ ಆಫ್ ದ ಪಬ್ಲಿಕ್. ಇಫ್ ದ ಸೆಲ್ಫ್ ಪ್ರೊಟೆಕ್ಷನ್ ಇದ್ದರೆ ಆಗುತ್ತೆ, ಅದರ್ವೈಸ್ 100% ಗೌರ್ಮೆಂಟ್ದಿಂದ ಆಗಲ್ಲ. ದಟ್ಸ್ ವಾಟ್ ಐ ಆಮ್ ಸೇಯಿಂಗ್. ಈ ನೈಟ್ ಕರ್ಫ್ಯೂ ಬಗ್ಗೆ ಏನಾದರೂ ಸೂಚನೆ ಕೊಡ್ತೀರಾ? ಇಲ್ಲ, ಇದು ಗೌರ್ಮೆಂಟ್ ಪಾಲಿಸಿ ಮೇಲೆ ಆಗ್ತದೆ. ವಾಟ್ ಎವರ್ ಇಸ್ ದೇರ್ ಗೌರ್ಮೆಂಟ್ ಪಾಲಿಸಿ ಏನಾಗ್ತದೆ ಅದ್ರ ಮೇಲೆ, ಟೈಮ್ ಟು ಟೈಮ್ ಗೌರ್ಮೆಂಟ್ ಪಾಲಿಸಿ ಏನು ಬರುತ್ತೆ, ಡೈರೆಕ್ಷನ್ಸ್ ಅದ್ರ ಮೇಲೆ ಮಾಡ್ತೀವಿ.